ವಿಕ್ರಮ ನೋಡ್ರಿ, ನಾ ದುಡ್ಯಾವಲ್ಲ ಏನಲ್ಲ, ಒಟ್ಟು ತಿಂಗಳು ಎರಡು ತಿಂಗಳೊಳಗೆ ಹೆಂಗೂ ಆಗಲಿ ಅದು ನನಗೆ ಗೊತ್ತಿಲ್ಲ, ಲಕ್ಷ ರೂಪಾಯಿ ನನ್ನ ಮನೆಯಾಗ ಬಂದು ಬೀಳ್ಬೇಕು, ಹಂಗೆ ಬೀಳ್ಕೋರಿ ಅಲ್ಲ, ಏನು ಮಾಡಾವಲ್ಲತ್ರಿ, ದೇವ್ರು ಕೊಡೋ ಹೌದಲ್ಲೋ, ಹ್ಞೂ ದೇವ್ರು ಕೊಡೋ ಅಂದ್ರೆ ಕೊಡ್ಲವ ಕೊಡ್ಲವ ಹೆಂಗೆ ಕೊಡ್ತಾನೋ ಕೊಡಲಿ, ಒಟ್ಟು ತಿಂಗಳ ಒಳಗೆ ಎರಡು ತಿಂಗಳ ಒಳಗೆ ಲಕ್ಷ ರೂಪಾಯಿ ನನ್ನ ಮನೆಯಾಗ ಬಂದು ಬೀಳ್ಬೇಕು, ಹಂಗೆ ಬೀಳ್ಕೋರಿ ಅಂದ ಕೂಡಲೇ ನಾನು ಅಲ್ಲಿ ಇವನ ಕೈಯಂದು ಪಾರ ಆಗಬೇಕಲ್ಲ ನಾ, ಅದಕ್ಕೆ ನಾ ಏನು ಮಾಡಿನಿ, ಆಯ್ತಪ್ಪ ಹೇ ಪರಮಾತ್ಮ ನೀ ದಯಾಸಾಗರ ಕರುಣಾಸಾಗರ, ನೀ ಸಂಕಲ್ಪ ಮಾಡಿದ್ದಕ್ಕೆ ಸೃಷ್ಟಿಯಾಗೈತಿ, ಹಾಂ ಐ ಮೇರೆ ಮೌಲ ತು ಸತ್ತಾರ್ ಹೈ, ತು ಗಫ್ಫಾರ್ ಹೈ, ತು ರಹೀಮ್ ಹೈ, ತು ಕರೀಮ್ ಹೈ, ತು ಅಲೀಮ್ ಹೈ, ತು ಹಕೀಮ್ ಹೈ, ತೇರೆ ಖಜಾನೆ ಮೇ ಕ್ಯಾ ಕಮಿ ಹೈ, ಏಕ್ ಲಾಖ ದೇ ದೇ ಅಂತ ನಾನು, ನಿನಗೆ ಕೊರತೆ ಏನೈತಿ ಮಾ, ಭಗವಂತ ಸೃಷ್ಟಿ ಮಾಡಿದಿ ಇಷ್ಟೆಲ್ಲ ಜಲ ಸಂಪತ್ತು, ನೆಲ ಸಂಪತ್ತು, ಗಾಳಿ ಸಂಪತ್ತು, ಎಲ್ಲ ಸಂಪತ್ತಿನಿಂದ ಒಂದು ಲಕ್ಷ ರೂಪಾಯಿ ಎಂದೊಡ ಮಾತ ಕೊಡಪ್ಪ ಪರಮಾತ್ಮ ಅಂತ ಹೇಳಿ, ನೋಡಪ್ಪ ನಾ ಬೇಡ್ಕೊಂಡು ನನ್ನ ತಗದು ಮುಗೀತು ಅಂತ, ಇನ್ನೂ ಮುಗಿಲಿಲ್ಲರಿ ಅಂದ, ಇನ್ನೂ ಮುಗಿಲಿಲ್ಲ, ದೇವರಿಗೆ ಒಂದು ಮಾತು ಈಗ ಹೇಳೇ ಬಿಡ್ರಿ ಅಂದವ. ಏನು ಹೇಳಲಿ ಅಂತ ಕೇಳಿನಿ, ಅವೇನು ದೇವರು ಒಂದು ಲಕ್ಷ ರೂಪಾಯಿ ಕೊಡ್ತಾನಲ್ರಲ್ಲ, ಅವನು ಕೊಟ್ಟ ಬಳಿಕ 10,000 ರೂಪಾಯಿ ನಾ ಏನು ಧರ್ಮದ ಪಾಲು ಕೊಡಬೇಕಾಗಿತ್ತಿರಲ್ಲ, ಅದನ್ನು ಕಟ್ ಮಾಡಿಕೊಂಡ ಕೊಡಲ್ರಿ. ನಾನೇ ಹಿಂಗ್ಯಾಕೆ ಅನ್ನಬೇಕು ಅಂತ ಕೇಳಿನಿ. ಆವಾಗ ಅವಂದ, ನನ್ನ ಸ್ವಭಾವ ನಿಮಗೆ ಗೊತ್ತಿಲ್ಲರಿ, ದೇವರು ಎಲ್ಲಾರ 1,00,000 ರೂಪಾಯಿ ಪೂರಾ ನನ್ನ ಕೈಯಾಗ ಕೊಟ್ಟ ಅಂತಂದ್ರೆ ನಾ ಒಂದು ಪೈಸಾ ಕೊಡು ಮನುಷ್ಯನ ಅಂದ್ರೆ, ಅದಕ್ಕೆ ಧರ್ಮದ ಪಾಲ, ಅದು ಧರ್ಮದ ಕಿರಿಕಿರಿ ಬೇಡ, ಅದನ್ನು ಮುರ್ಕೊಂಡೆ ಕೊಡನ್ರಿ ಅವನಿಗೆ. ನಾನು ದೇವರಿಗೆ ಹಿಂಗೂ ಟೆಪ್ಪಿಗೆ ಹಾಕು ಮಂದಿ ಇರತೈತಿ ಅಂತ ನನಗೆ ಗೊತ್ತಾತ ಆವಾಗ. ನಾ ಆವಾಗ ಅವಂಗೆ ಹೇಳಿನಿ, ದೇವರಿಗೆ ಮುರ್ಕೊಂಡು ಕೊಡೋಕ್ಕೂ ಬರ್ತೈತಿ, ಈಗ ನೀ ಯಾವ ಪರಿಸ್ಥಿತಿ ಒಳಗೆ ಅದಿಲ್ಲ, ಅದಕ್ಕಿಂತಲೂ ಕೆಳಗೆ ಇಡಾಕೂ ಅವಂಗೆ ಬರ್ತೈತಿ, ನೀ ಕೊಡು, ನೀ ಕೈಯಾರೆ ಕೊಟ್ಟಾಗ ಆವಾಗ ಧರ್ಮದ ಉತ್ಪತ್ತಿ ಆಕತಿ, ಅವ ಮುರ್ಕೊಂಡು ಕೊಟ್ರೆ ನಿನಗೇನಾಗೋಗತಿ, ನೀ ಗಳಿಕೆ ಮಾಡಿ ನಿನ್ನ ಪರಿಶ್ರಮದಿಂದ ನೀ ತ್ಯಾಗ ಮಾಡಿದ್ರೆ ಅಲ್ಲಿ ಧರ್ಮ ಹುಡ್ತತಿ, ಯಾರ ಕೊಡೋರು ಮತ್ತೆ ಮುರ್ಕೊಂಡು ಕೊಡ್ಬೇಕಂತ ಅದು ನಿನಗೆ ಬರ್ತೈತೆ, ಅದು ಇಲ್ಲ, ನೀ ದಲಿತರಿಗೆ ಅನಾಥರಿಗೆ ಬಡವರಿಗೆ ನಿರ್ಗತಿಗೆ ನೀ ಸಹಾಯ ಮಾಡಬೇಕು, ನಿನ್ನಿಂದ ಅವರು ಸಂತೋಷ ಹೊಂದಬೇಕು, ಆ ಸಂತೋಷದೊಳಗೆ ಧರ್ಮದ ಉತ್ಪತ್ತಿ, ಆ ಧರ್ಮದಿಂದ ನಿನಗೆ ಸುಖ, ಧರ್ಮಾತ್ ಸುಖಂ ಭವತಿ, ಧರ್ಮದಿಂದ ನಿನಗೆ ಸುಖ ಆಕತಿ, ಅದಕ್ಕೆ ದಾನ ಮಾಡಿ. ಒಂದು ವೇಳೆ ನಿಮಗೆ 1/10 ಭಾಗ ಕಿತ್ತಂದ್ರೆ 1/20 ಕೊಡ್ರಿ, 1/20 ಅಂದ್ರೆ 100 ರೂಪಾಯಿ 5 ರೂಪಾಯಿ ಆಗ್ತದೆ ಧರ್ಮದ ಪಾಲ. ಇದಕ್ಕಿಂತ ಮುಂದೆ ಹೋಗಿ ಮೊಹಮ್ಮದ್ ಪೈಗಂಬರ್ ಹೇಳಿದರು, ಯಪ್ಪ ನಿನಗೆ ಇದು ಭಾಳ ಆಕಿತ್ತು ಅಂತಂದ್ರೆ 40th ಕೊಡು, 40th ತಂದ್ರೆ 100 ರೂಪಾಯಿಗೆ 2.5 ರೂಪಾಯಿ, ಅದಕ್ಕೆ ಜಕಾತ್ ಅಂತ ಹೆಸರಿಟ್ಟರು. ಏ ದು ತುಮಾರ ಫರ್ಜ್ ಹೇ ದೇನಾ ಜಕಾತ್ ಅದಾ ಕರ್ನ, ತುಮಾರ ಫರ್ಜ್ ಹೇ ನಮಾಜ್ ರೋಜಾ ಜಕಾತ್ ಕಲ್ಮಾ ನಮಾಜ್ ರೋಜಾ ಜಕಾತ್ ಹಜ್, ಇವು ಸತ್ಕರ್ಮಗಳು ನೀ ಕೊಡಲೇಬೇಕು. ನೀ ಕೊಡಲಿಲ್ಲ ಅಂತಂದರೆ, ನೀವು ಕೊಡಲಿಲ್ಲ ಅಂತಂದರೆ ನಿಮಗೆ ಹೇಳ್ತಾನೆ, ಗೀತಾನು ಹೇಳ್ತತಿ, ಕುರಾನ್ನು ಹೇಳ್ತತಿ, ಪೈಗಂಬರು ಹೇಳ್ತಾರೆ, ನೀವು ಧರ್ಮ ಮಾಡಲಿಲ್ಲ ಅಂತಂದರೆ ತುಮಾರಿ ನಮಾಜ್ ಬೇಕಾರ ಹೈ, ತುಮಾರ ರೋಜಾ ಬೇಕಾರ ಹೈ, ತುಮಾರ ಹಜ್ ಬೇಕಾರ ಹೈ, ತುಮಾರಿ ತಿಲಾವತ್ ಬೇಕಾರ ಹೈ. ನೀ 5 ವೇಳೆ ನಮಾಜ್ ಮಾಡಿದ್ರು ದೀನರಿಗೆ ದಲಿತರಿಗೆ ನೀನು ಸಂಪಾದನೆ ಒಳಗಿನ ಕಿಂಚಿತ್ ಭಾಗ ಕೊಡಲಿಲ್ಲ ಅಂತಂದ್ರೆ ಬೇಕಾರ ಹೈ, ರೋಜಾ ಉಪವಾಸ ನೀ ಇರ್ತಿ ಅದು ಬೇಕಾರ ಹೈ, ಹಜ್ಜಿಗೆ ಹೋದ್ರೂ ಬೇಕಾರ ಹೈ, ಗೀತೆ ಒಳಗೆ ಹೇಳ್ತಾನೆ ಕೃಷ್ಣ, ಯಜ್ಞ ಶಿಷ್ಟಾಸೀನ ಸಂತೋ ಮುಚ್ಚಂತೆ ಸರ್ವ ಕಿಲ್ ವಿಷಯಿ, ನೀನು ದಾನ ರೂಪ ಯಜ್ಞ ಮಾಡಿ ಊಟ ಮಾಡಿದರೆ ನೀ ಪಾಪದಿಂದ ಮುಕ್ತನಾಗ್ತಿ, ಹಂಗೆ ಊಟ ಮಾಡಿದೆ ಅಂತಂದರೆ ಭುಂಜತೆ ತೇ ತ್ವಘಂ ಪಾಪಾಯೇ ಪಚಂತಿ ಆತ್ಮ ಕಾರಣ, ನೀ ಪಾಪವನ್ನೇ ಕುದಿಸಿ ಊಟ ಮಾಡ್ತಿ ನೀ ಪಾಪಿ ಅಂತ. ಅದಕ್ಕೆ ಬಂಧುಗಳೇ, ಧರ್ಮ ದಾನ ರೂಪ ಧರ್ಮ ಗೃಹಸ್ಥರ ಕರ್ತವ್ಯದ,
ಇದನ್ನು ಕೊಡಲೇಬೇಕು ಅಂತ ಹೇಳ್ತಾರೆ. ಕೊಡಲಿಲ್ಲ ಅಂತಂದರೆ ನಾವು ಪಾಪಿಗಳಾಗ್ತೀವಿ, ಪಾಪಿಗಳಾಗ್ತೀವಿ, ಪಾಪಿಗಳಾಗ್ತೀವಿ. ಮತ್ತು ಪರಮಾತ್ಮ ನಿಮಗೆ ಕೊಡ್ರಿ ಕೊಡ್ರಿ ಅಂತ ಯಾಕತಾನಂತಂದ್ರೆ, ಇದು ನೆನಪಿರಲಿ, ದಾನ ಮಾಡಲಿ ಮಾಡ್ರಿ ಅಂತ ಯಾಕತಾನಂತಂದ್ರೆ, ನಿಮಗೆ ಇನ್ನೂ ಹೆಚ್ಚಿಗೆ ಕೊಡಬೇಕನ್ನೋದೈತೆ. ಒಂದು ಭಾಳ ಮಂದಿಗೆ ಗೊತ್ತಿಲ್ಲ. ಈಗ ಒಬ್ಬ ಏನು ಮಾಡಿದ ಅಪ್ಪ ಪ್ಯಾಟ್ಯಾಂದ ಒಂದು ಕಿಲೋ ಪೇಡೆ ತಂದ್ರಿ, ಒಂದು ಕಿಲೋ ಪೇಡೆ ತಂದ. ಮಗ ಓಡಿ ಬಂದು ಕ್ಯಾರಿ, ಅಪ್ಪ ನನಗೇನು ತಿನ್ನಕ್ಕೆ ತಂದಿ ಅಂತ ತಿಕ್ಕಿ ಹಾಕಿದ. ಹಂಗಿಲ್ಲ ಅಂದ, ನೋಡ್ರಿ ಹೆಂಗೆ ಅಪ್ಪನ ತಂದು ಕೊಟ್ಟಾನ, ಅವ ತಿನ್ಕೋತ ಕುಂತಾನ. ಒಂದು ಪೇಡೆ ಕೊಡು ಅಂತಂದ್ರೆ ಕೊಡುವ, ಅರ್ಧ ಕೊಡಪ್ಪ ಅಂತ ಅವ ಅಪ್ಪ. ಇಲ್ಲ ಕೊಡಂಗಿಲ್ಲ, ಇವೆಲ್ಲ ನನ್ನ ಓದವ ಅಂದ. ಅರ್ಧದೊಳಗಿಂದ ಅರ್ಧ ಕೊಡು ಅಂತ ಕೇಳಿದ. ಯಾಕೆ ನನ್ನ ಓದವ ಅಂದ. ಇದನ್ನು ಹೇಳ್ತಿ ನೋಡಿದ್ಲ್ರಿ, ಇವು ಬೇಡೋದು ಅವು ನನ್ನ ಓದವ ಅನ್ನೋದು. ಯಾಕಂದ್ಲು ಎಂಥವು ದವಳವ ನೀನು, ನಿನಗೆ ಪೇಡೆ ತಿನ್ನಬೇಕನ್ನ ಅನಿಸ್ತಿತ್ತು ಅಂತಂದ್ರೆ ತಿಂದ ತರಬೇಕಾಗಿತ್ತು ನೀನು. ಹ್ಞೂ ಎಲ್ಲ ತಂದು ಅವನ ಕೈಯಾಗ ಕೊಟ್ಟು ಭಿಕ್ಷುಕರಿಗೆ ನನಗೊಂದು ಕೊಡು ನನಗೊಂದು ಕೊಡು, ಅಲ್ಲಿ ತಿಂದ ತರಬೇಕು ನೀನು. ಆವಾಗ ಅವನು ಹೇಳ್ತಾನೆ, ಹುಚ್ಚಿ ನನಗೆ ತಿಂದ ತರೋದು ಗೊತ್ತಿಲ್ಲ ಅಂತಂದೇನಿ, ತಿಂದ ತರೋದು ನನಗೆ ಗೊತ್ತಿಲ್ಲ ಅಂತಂದು, ನಾನು ನನ್ನ ಮಗನಿಗೆ ಹಂಚಿ ಊಟ ಮಾಡುವುದನ್ನು ಕಲಿಸಬೇಕು ಅಂತ ಬೇಡಾಕತ್ತೀನಿ. ನಾ ಯಾಕೆ ಬೇಡಾಕತ್ತೀನಿ, ತಿನ್ನಾಕಲ್ಲ, ತಂದು ಕೊಟ್ಟವು ನಾನೇ ಒಂದು ಪೇಡೆ ಬೇಡಿದ್ರೆ ಅರ್ಧ ಬೇಡಿದ್ರೆ ಕೊಡವಲ್ಲ, ಇನ್ನು ನನಗೆ ಕೊಡವಲ್ಲ ಅಂತಂದರೆ ಇನ್ನು ಓಣ್ಯಾಗಿನ ಹುಡುಗರಿಗೇನು ಕೊಡ್ತಾನಿವ, ನೆರೆಮನೆಯಾಗಿನ ಹುಡುಗರಿಗೇನು ಕೊಡ್ತಾನಿವ. ಅದಕ್ಕೆ ನನ್ನ ಮಗನಿಗೆ ಹಂಚಿ ಊಟ ಮಾಡುವುದನ್ನು ಕಲಿಸಬೇಕು ಅಂತ ಬೇಡಾಕತ್ತೀನಿ. ಎರಡನೇ ಕಾರಣ, ಅವ ಕೊಟ್ಟ ಪೇಡೆ ಒಳಗೆ ಹೆಚ್ಚಿಗೆ ರುಚಿ ಅನುಭವಿಸಬೇಕು ಅಂತ ನಾ ಬೇಡಾಕತ್ತೇನಿ. ಅಲ್ಲೇ ತಿಂದು ಬಂದ್ರೆ ಅಷ್ಟು ರುಚಿ ಹತ್ತಂಗಿಲ್ಲ. ನನ್ನ ಮಗ ಕೊಟ್ಟ ಅಂತಂದ್ರೆ ಅದ್ರಾಗ ಭಾಳ ರುಚಿ, ಅದನ್ನು ಅನುಭವಿಸಬೇಕಂತ ಬೇಡಾಕತ್ತೇನಿ. ಮೂರನೇ ಕಾರಣ, ಅವ ಬೇಡು ತಡ ಇಲ್ಲ ಕೊಟ್ಟ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ತಂದು ಕೊಡಬೇಕು ಅಂತ ಬೇಡಾಕತ್ತೇನಿ ಅಂತ. ಹಂಗೆ ಪರಮಾತ್ಮ ನಿಮಗೆ ದಾನ ಮಾಡ್ರಿ ಮಾಡ್ರಿ ಅಂತ ಧರ್ಮಶಾಸ್ತ್ರದೊಳಗೆ ವೇದಗಳಲ್ಲಿ ಕುರಾನದಲ್ಲಿ ಹದೀಸ್ಗಳಲ್ಲಿ ಹೇಳ್ಯಾನು ಅಂತಂದ್ರೆ ನಿಮಗೆ ಹೆಚ್ಚಿಗೆ ಕೊಡಬೇಕಂತ ಇದನ್ನು ಹೇಳ್ಯಾನು ಅಂತ ತಿಳಿಬೇಕು. ಅದಕ್ಕೆ ದಾನ ಮಾಡಬೇಕು. ಆ ಬಳಿಕ ತಪಸ್ಸು, ಮೂರನೇದ್ದು ತಪಸ್ಸು ಅಂದರೆ ಕಾಯಕ. ತಪಸ್ಸು ಅಂದರೆ ಮತ್ತೇನಲ್ಲ, ನೀವು ಯಾವುದು ಕಾಯಕ ಮಾಡ್ತಿರಲ್ಲ ಅದು ಕಾಯಕ, ನಿಷ್ಠೆಯಿಂದ ಮಾಡೋದು ತಪಸ್ಸು. ತಾಯಿ ತಂದೆ ಸೇವಾ ಮಾಡೋದು ತಪಸ್ಸು, ಗುರು ಹಿರಿಯರ ಸೇವಾ ಮಾಡೋದು ತಪಸ್ಸು, ಒಂದು ತಾಸು ಸತ್ಸಂಗ ಮಾಡೋದು ತಪಸ್ಸು, ಇವೆಲ್ಲ ತಪಸ್ಸನ್ನೇ. ಇವು ಸತ್ಯ ಮಾತಾಡೋದು ತಪಸ್ಸು, ಪ್ರೀತಿಯಿಂದ ಮಾತಾಡೋದು ತಪಸ್ಸು. ನೋಡ್ರಿ ಪ್ರೀತಿಯಿಂದ ಮಾತಾಡೋದು ಸಹಿತ ಮೃದು ವಚನಗಳ ಮೃದು ವಚನ ಪುಣ್ಯದ ಫಲರೂಪವಾದಂಥ ಸುಖ ಮೋಕ್ಷ ನಮಗೆ ಪ್ರಾಪ್ತಿ ಆಕೃತಿ ಅನ್ನೋದನ್ನು ಇಟ್ಟುಕೊಂಡು ನಿಜಗೊಂಡು ಹೇಳ್ತಾರೆ, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ದಾರೆ. ಅಂಥ ಸತ್ಕರ್ಮಗಳನ್ನು ಮಾಡ್ತಾ ಹೋಗುವ ಸದ್ಬುದ್ಧಿ ಪರಮಾತ್ಮ ನನಗೂ ಕೊಡಲಿ. ಇವರೆಲ್ಲ ಮಹಾತ್ಮರು ಅಂಥ ಆಶೀರ್ವಾದ ನಮಗೂ ನಿಮಗೂ ಮಾಡಲಿ, ಪರಮಾತ್ಮ ಅಂಥ ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ. ನಿಮ್ಮ ಸಮಯ ಭಾಳ ತಗೊಂಡೇನು ಅಂತ ಈಗ ಅನಿಸಾಕತೈತಿ, ಆದರೂ ತಾವು ಶಾಂತಲೆ ಕುಂತು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ, ಅಪ್ಪವರು ಬಹಳ ಪ್ರೀತಿಲೆ ಅವಕಾಶ ಕೊಟ್ಟಿದ್ದಕ್ಕೆ ಅವರ ಶ್ರೀಚರಣಗಳಲ್ಲಿಯೂ ವಂದನೆಗಳನ್ನು ಸಮರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾಯಿದ್ದೀನಿ. ನಮಸ್ಕಾರ, ಧನ್ಯವಾದ.